ಪ್ರಜಾವಾಹಿನಿಗೆ ಸ್ವಾಗತ. ನಾನು ಕಾಮಿನಿ ಮಾನೆ. ಪುನೀತ್ ರಾಜ್ಕುಮಾರ್ ಅವರು ಅವರು ಬಹಳ ನಾವೆಲ್ಲರೂ ಎಕ್ಸ್ಪೆಕ್ಟ್ ಮಾಡಿದ್ದೇವೆ. ಸರಿ ಇಲ್ಲ, ಈಗಲೂ ಚಳಿ ಮಾಡ್ತಾ ಇದ್ದೆ. ಪರ್ವಾಗಿ ಬೆಳಗ್ಗೆ 5 ಗಂಟೆ 10 ಗಂಟೆ ಅಂತ ಹೇಳಿ ಆಮೇಲೆ ನೋಡಿದ್ರೆ 5 ಗಂಟೆಗೆ ಎತ್ಕೊಂಡು ಹೊರಟು ಆಮೇಲೆ ಹೋಗಿ ಪಾಲ್ಗೊಂಡು ನಾವೇನು ಗೌರವ ಸಂಸ್ಕೃತಿ ಬಂದಿದ್ದೇವೆ. ನಿಜವಾಗ ಅವರು ಕುಟುಂಬ ಯಾವ್ದು ಗುಣ ಯಾವ ಕೂಡ ಅಜಾಸ್ತ ಶತ್ರು. ನಾನು ಕೂಡ ಬಹಳ ಅತ್ಯಂತ ಪಕ್ಕದ ಮನೆ ಒಂದೇ ರಸ್ತೆ ನಾವಿದ್ದು, ಆದ್ರೆ ಒಂದು ಸಾಮಾಜಿಕವಾದಂತ ಕಳಕಳಿ ಇತ್ತು, ಒಂದು ಬದ್ಧತೆ ಇತ್ತು. ಈಗ ನಾವು ಸಿದ್ದರಾಮಯ್ಯವರು ಇಲ್ಲಿ ಪ್ರಮೋಷನ್ ಸಂದರ್ಭದಲ್ಲಿ ನಾನು ಕಲಿತು ಅವರೇನು ಮುಂದೆ ಮುಂದೆ ನೋಡಿದೆ. ಯಾವ್ದು ಗೌರ್ಮೆಂಟ್ ಪ್ರೋಗ್ರಾಮ್ಸ್ ಬೆಳೆದಕ್ಕೆ ಕಾಸು ಇಸ್ಕೊಂಡಿದ್ದೆ. ಆಮೇಲೆ ಬಲ್ಕ್ ಕಲಿತೀನಿ, ಸಾಕು ಅಂದ್ರೆ ಭಗವಂತ ಎಷ್ಟು ಕ್ರೂರಿ ಅನ್ನಕ್ಕೆ ಇದು ಒಂದು ಸಾಕ್ಷಿ. ಇರೋದ್ರಲ್ಲಿ ಆ ವಯಸ್ಸಿನಲ್ಲಿ ಎಷ್ಟು ಸಹಾಯ ಮಾಡಬೇಕು ಮಾಡಬೇಕು. ನಾನು ಸಿದ್ದರಾಮಯ್ಯ ಸರ್ ಬೀಳ್ಕೊಂಡು ಒಂದಿನ ಅವ್ರಿಗೆ ಬೇಕಾದಷ್ಟು ರಾಜಕೀಯಕ್ಕೆ ಮಾತಾಡಿದ್ರು. ಬೇರೆ ಶಕ್ತಿ ಬೇಕು ಇಬ್ಬರು ಸ್ಟೇಜ್ ಕಲ್ಕೊಳ್ತೀನಿ ಬಾಪ ಇನ್ನೊಂದು ಬಾ ನೋಡೋಣ ಅಂತ ಇಬ್ರು ಇಬ್ರು ಸೇರಿ. ನಾನಂತೂ ಬೇಕಾದಷ್ಟು ಆಗ್ತಿದ್ದೆ ಬಿಡಿ, ಈಗ ಇಬ್ರು ಇಬ್ರು ಸೇರ್ಕೊಂಡೆ ಒಂದಿನ ಮಾತಾಡೋದು ಮಾತಾಡಿದಾಗ ಅವನು ಇಲ್ಲ ಸರ್ ತಂದೆ ಆಗಿ ಬಿಡಲ್ಲ. ಆಮೇಲೆ ಅವ್ರು ನೋಡಿ ಅವ್ರು ಅದಕ್ಕೆ ಎಲೆಕ್ಷನ್ ಇದ್ದಾಗ ಪಾಪ ಇಲ್ಲ ಸರ್ ನಮ್ಮ ತಂದೆ ದಾರಿ ಬಿಡಲ್ಲ, ನಾನು ತಂದೆ ಹೋಗ್ತಾರೆ ಯಾವ ಆಚರಣೆ ಮಾಡ್ತಾರೆ. ಅಷ್ಟು ಒಂದು ಬದಲತೆ ಬೇರೆ ವಿಚಾರಕ್ಕೆಲ್ಲ ಅಷ್ಟು ನಗರತ್ತ ಮತ್ತೊಂದು. ಆಮೇಲೆ ಅಮಿತಾಬ್ ಬಚ್ಚನ್ ಮಟ್ಟಕ್ಕೆ ಯಾರು ಬೆಳಗ್ಗೆ ಏನೋ ಶಕ್ತಿ ಇದೆ ಹುಟ್ಟಿನ ಒಂದು ಪುಟ್ಟಕ್ಕೆ ಅದು ಕನ್ನಡ ಭಾಷೆ ಅಧ್ಯಯನ ಮಾಡೋದಿದ್ರೆ ನೋಡಿ ಪುನೀತ್ ರಾಜ್. ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಪ್ರಜಾವಾಹಿನಿ.